ಬೆಂಗಳೂರಿನ ಕೆಲವು ಫ್ಲೈಓವರ್ಗಳ ಮೇಲೆ ಈ ಆಕ್ಸಿಡೆಂಟ್ ಅಂತಕ್ಕಂಥದ್ದು ಇತ್ತೀಚೆಗೆ ತುಂಬ ಕಾಮನ್ ಆಗಿಬಿಟ್ಟಿದೆ. ಕಾರಣ, ಕೆಲವು ಕಡೆ ವಾಹನ ಸವಾರರ ನಿರ್ಲಕ್ಷ್ಯದ ಚಾಲನೆ ಆದರೆ ಮತ್ತೊಂದೆಡೆ ರಸ್ತೆಯಲ್ಲಿ ಸರಿಯಾದ ಸೂಚನಾ ಫಲಕಗಳು ಇಲ್ಲದೇ ಇರೋದು. ಅಂತಹದ್ದೇ ಸ್ಥಿತಿ ಬೆಂಗಳೂರಿನ ಮೈಸೂರು ರಸ್ತೆಯ ನಾಯಂಡಳ್ಳಿ ಫ್ಲೈಓವರ್ ಮೇಲೆ ನಿರ್ಮಾಣ ಆಗಿದೆ. ನಗರದ ಅತಿ ಹೆಚ್ಚು ಟ್ರಾಫಿಕ್ ಇರುವ ರಸ್ತೆಗಳ ಪೈಕಿ ಬೆಂಗಳೂರು ಮೈಸೂರು ರಸ್ತೆ ಕೂಡ ಒಂದು. ಸೊ ಆ ರಸ್ತೆಯ ನಾಯಂಡಳ್ಳಿ ಫ್ಲೈಓವರ್ ಈಗ ಅಪಾಯಕ್ಕೆ ಆಹ್ವಾನವನ್ನು ಮಾಡ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಲ ಫ್ಲೈಓವರ್ಗಳು ವಾಹನ ಸವಾರಿಗೆ ಎಂಬ ಸ್ವರೂಪಿಯಾಗಿ ಬದಲಾಗ್ತಾ ಇದೆ. ಅದರಲ್ಲೂ ಒಂದಷ್ಟು ಕಡೆಗಳಲ್ಲಿ ಸರಿಯಾದಂಥ ನಾಮ ಫಲಕಗಳು ಇಲ್ಲೇ ಇರುವಂಥದ್ದೇ ಈ ರೀತಿಯಾದಂಥ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಅಂಶಗಳು ಕೂಡ ಬಯಲಾಗಿದೆ. ಅದರಲ್ಲಿ ಮೈಸೂರು ಬೆಂಗಳೂರು ರಸ್ತೆ ಅಂದರೆ ಮೈಸೂರು ರಸ್ತೆಯಲ್ಲಿರುವಂತಹ ನಾಯಂಡಳ್ಳಿ ಬಳಿಯ ಫ್ಲೈಓವರ್ ಏನಿದೆ ಅದು ಕೂಡ ಒಂದು ಗಮನಿಸ್ತಾ ಇದ್ದೀರಿ. ವಿಜುವಲ್ಸ್ಗಳನ್ನು ನೀವು ಗಮನಿಸ್ಬೋದು. ಮುಖ್ಯವಾಗಿ ಈ ರಸ್ತೆಯ ಫ್ಲೈಓವರ್ ಏನಿದೆ ಬಹಳ ಹಳೆಯದಾದಂಥ ಫ್ಲೈಓವರ್. ಈ ಫ್ಲೈಓವರ್ನ ಎಂಟ್ರಿಯಿಂದ ಫ್ಲೈಓವರ್ ಎಕ್ಸಿಟ್ ತನಕ ಯಾವುದೇ ರೀತಿಯಾದಂತಹ ಸೂಚನಾ ನಾಮಫಲಕಗಳಿಲ್ಲ. ಕಂಪ್ಲೀಟಾಗಿ ಫ್ಲೈಓವರ್ ಮೇಲೆ ಬಹಳ ಪ್ಲೇನಾಗೇ ಇದೆ. ಮುಖ್ಯವಾಗಿ ಇಂತಹ ಫ್ಲೈಓವರ್ಗಳ ಮೇಲೆ ಕರ್ವ್ ಇರುವಂಥ ಕಡೆಗಳಲ್ಲಿ ಯಾವ ದಿಕ್ಕಿಗೆ ಕರ್ವ್ ಇದೆ ಅಥವಾ ತಿರುವು ಇದೆ ಅದರ ಡೈರೆಕ್ಷನ್ನನ್ನು ಅಥವಾ ಅದಕ್ಕೆ ಸೂಚನೆಯನ್ನು ನೀಡುವಂಥದ್ದನ್ನು ಅಳವಡಿಕೆ ಮಾಡಬೇಕು. ಕೆಲವೊಂದಷ್ಟು ಲೈಟಿಂಗ್ಗಳನ್ನು ಆ ಭಾಗಗಳಲ್ಲಿ ಅಳವಡಿಕೆ ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಬಟ್ ಆದರೆ ಈ ಫ್ಲೈಓವರ್ ಮೇಲೆ ಯಾವುದೇ ರೀತಿಯಾದಂಥ ಸೂಚನಾ ನಾಮಫಲಕಗಳು ಇನ್ನೊಂದು ಮತ್ತೊಂದು ಇದು ಯಾವುದನ್ನೂ ಕೂಡ ಸರಿಯಾಗಿ ಮೇಂಟೈನ್ ಮಾಡದೇ ಇರುವಂಥ ಕಾರಣಕ್ಕಾಗಿ ಅಪಘಾತ ವಲಯ ಆಗಿ ಮಾರ್ಪಡ್ತಾ ಇದೆ. ಬಹಳ ಮುಖ್ಯವಾಗಿ ಇದು ಸಂಚಾರಿ ಪೊಲೀಸರ ಅಂಡರಲ್ಲಿ ಬರುವಂಥದ್ದು. ಮುಖ್ಯವಾಗಿ ಸಂಚಾರಿ ಪೊಲೀಸರು ಇದ್ರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಿತ್ತು. ಬಟ್ ಆದರೆ ಅವುಗಳ ಬಗ್ಗೆ ಸರಿಯಾದಂಥ ಕ್ರಮಗಳನ್ನು ಕೈಗೊಳ್ಳದೇ ಇರುವಂಥದ್ದು ನಿಜಕ್ಕೂ ಒಂದು ರೀತಿ ಈ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಇನ್ನು ಬಲಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಇದು ಮೈಸೂರು ರಸ್ತೆ ಅಂದರೆ ಮೈಸೂರಿನಿಂದ ಬೆಂಗಳೂರಿಗೆ ಬರುವಂಥದ್ದು. ನಾವು ಆರ್ ಆರ್ ನಗರ ಆದ ಬಳಿಕ ಬರುವಂತಹ ಪಂತ್ರಪಾಳ್ಯ ನಾಯಂಡಳ್ಳಿ ಮೆಟ್ರೋ ಸ್ಟೇಷನ್ ಏನಿದೆ ಅದರ ಮುಂಭಾಗದ ರಸ್ತೆಯನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಬರುವಂಥ ವಾಹನಗಳು ನೀವು ನೋಡ್ತಾ ಇರುವಂಥ ಈ ಜಾಗದಲ್ಲೇ ಬಂದು ಬಸ್ಗಳನ್ನು ನಿಲ್ಲಿಸ್ತವೆ. ಅಂದರೆ ಬರುವಂಥ ಬಸ್ಗಳೇನಿದೆ ಆ ಬಸ್ಗಳೆಲ್ಲವೂ ಕೂಡ ಮೈಸೂರು ಮಾರ್ಗದಿಂದ ಬಂದ ಬಸ್ಗಳು ಇಲ್ಲೇ ನಿಲ್ಲಿಸ್ತವೆ. ಸೊ ರೋಡು ಚಿಕ್ಕದಾಗುವಂಥ ಕಾರಣಕ್ಕಾಗಿ ಬಸ್ಗಳು ನಿಂತಾಗ ಹಿಂಬದಿಯ ವಾಹನ ಸವಾರಿಗೆ ಅದು ಗೊತ್ತಾಗದೆ ಅಪಘಾತಗಳು ಕೂಡ ಸಾಕಷ್ಟು ಅಪಘಾತಗಳಾಗಿದೆ. ಗಮನಿಸ್ಬೋದು, ಬಸ್ ಒಂದು ಬಂತು ನೇರವಾಗಿ ಇಲ್ಲೇ ಬಂದು ನಿಲ್ಲಿಸುವಂಥ ವ್ಯವಸ್ಥೆಗಳಾಗುತ್ತೆ. ಜೊತೆಗೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇದು ಬಸ್ ನಿಲ್ದಾಣ ಅನ್ನುವಂತಹ ಸೂಚನೆಗಳು ಇಲ್ಲ. ಹೀಗಾಗಿ ಹಿಂದೆಯಿಂದ ಬರುವಂಥ ವಾಹನ ಸವಾರಿಗೆ ಇದು ರಾತ್ರಿ ವೇಳೆಯಲ್ಲಿ ಸರಿಯಾಗಿ ಗೋಚರ ಆಗಿದೆ. ಕೆಲವೊಂದಷ್ಟು ಅಪಾಯಗಳು ಆಗುವಂತಹ ಸಾಧ್ಯತೆ ಇದೆ. ಕೂಡಲೇ ಸಂಬಂಧಪಟ್ಟಂಥ ಸಂಚಾರಿ ಪೊಲೀಸರು ಇವುಗಳ ಬಗ್ಗೆ ಗಮನವನ್ನು ಹರಿಸಿದ್ರೆ ಫ್ಲೈಓವರ್ನಿಂದ ಆಗಬಹುದಾದಂಥ ಅಪಾಯಗಳಿಗೆ ಕಡಿವಾಣವನ್ನು ಹಾಕಲಿಕ್ಕೆ ಸಹಕಾರಿಯಾಗಲಿದೆ. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.